our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಪರಿಸರ ಅಧ್ಯಯನದ 5ನೇ ಪಾಠವಾದ ಪುಷ್ಪರಾಗ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೋಡಿ ಮಕ್ಕಳೇ, ಈ ಪಾಠವನ್ನ ಕಲಿತ ನಂತರ ನೀವು ಏನನ್ನ ಕಲಿತೀರಾ ಅಂತಂದ್ರೆ, ವಿವಿಧ ರೀತಿಯ ಹೂಗಳನ್ನು ಸಂಗ್ರಹಿಸಿ ಅವುಗಳ ಆಕಾರ, ಬಣ್ಣ, ದಳ, ವಾಸನೆಯ ಬಗ್ಗೆ ನೀವು ಚರ್ಚೆ ಮಾಡ್ತೀರಾ. ಅಷ್ಟೇ ಅಲ್ಲದೆ ದಿನನಿತ್ಯದಲ್ಲಿ ಹೂವಿನ ಬಳಕೆಯನ್ನ ಗುರುತಿಸ್ತೀರಾ, ವಿವಿಧ ವಸ್ತುಗಳ ಮೇಲೆ ಚಿತ್ರಿಸಿರುವ ಹೂಗಳನ್ನು ಗುರುತಿಸ್ತೀರಾ, ನಂತರ ಹೂ ಮಾರುವವರು ಬಳಸುವ ಅನೌಪಚಾರಿಕ ಅಳತೆಗಳನ್ನು ಮತ್ತು ಹೂ ಮಾರಾಟದ ಬೆಲೆಗಳನ್ನು ತಿಳಿತೀರಾ. ನೋಡಿ, ಅಂದು ಕೆಲವು ಹುಡುಗಿಯರು ಶಾಲೆಗೆ ಮಲ್ಲಿಗೆ ಹೂ ಮುಡಿದು ಬಂದಿದ್ದರು. ಶಿಕ್ಷಕರು ಕೇಳ್ತಾರೆ, ಏನಿದು ಈ ಕೋಣೆಯಲ್ಲಿ ಸುವಾಸನೆ ಹೊಮ್ಮುತ್ತಿದೆ? ಆಗ ಹಸೀನಾ ಹೇಳ್ತಾಳೆ, ಸಾರ್, ಕೆಲವು ಹುಡುಗಿಯರು ಮಲ್ಲಿಗೆ ಹೂ ಮುಡಿದಿದ್ದಾರೆ. ಆಗ ವಿಜಯ್ ಕೇಳ್ತಾನೆ, ಹೌದು, ಈಗ ಮಲ್ಲಿಗೆ ಹೂವಿನ ಕಾಲವಲ್ಲವೇ? ಶಿಕ್ಷಕರು ಹೇಳ್ತಾರೆ, ಬೇಸಿಗೆಯಲ್ಲಿ ಮಲ್ಲಿಗೆ, ಮಳೆಗಾಲದಲ್ಲಿ ಡೇರ, ಚಳಿಗಾಲದಲ್ಲಿ ಸೇವಂತಿಗೆ, ಹೀಗೆ ವಿವಿಧ ಕಾಲದಲ್ಲಿ ವಿವಿಧ ಹೂಗಳು ಬಿಡುತ್ತವೆ. ಹೌದಲ್ವಾ ಮಕ್ಕಳೇ, ನೀವು ಸಹ ಮಾರುಕಟ್ಟೆಯಲ್ಲಿ ನೋಡಿರ್ತೀರಲ್ವಾ, ಎಲ್ಲಾ ಕಾಲದಲ್ಲೂ ಎಲ್ಲಾ ಹೂಗಳು ಸಿಗೋದಿಲ್ಲ, ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ಹೂಗಳನ್ನ ನಾವು ಕಾಣ್ತೀವಿ, ಹೌದಲ್ವಾ. ನೋಡಿ, ಇಲ್ಲೊಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ, ನಿನ್ನ ಊರಿನಲ್ಲಿ ಸಿಗುವ ಹೂಗಳನ್ನು ಪಟ್ಟಿ ಮಾಡು, ಅವು ಯಾವ ಕಾಲದಲ್ಲಿ ಬಿಡುತ್ತವೆ, ಅವುಗಳನ್ನು ಏತಕ್ಕಾಗಿ ಉಪಯೋಗಿಸುತ್ತಾರೆ ಎಂಬ ಮಾಹಿತಿಗಳನ್ನು ಸಂಗ್ರಹಿಸಿ ಬರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಹೂವಿನ ಹೆಸರು ಗುಲಾಬಿ, ಇದು ಗಿಡ, ಮಳೆಗಾಲದಲ್ಲಿ ಹೂ ದೊರೆಯುತ್ತೆ, ನಂತರ ಉಪಯೋಗ ಏನಂದ್ರೆ ಪೂಜೆಗಾಗಿ ಬಳಸ್ತಾರೆ, ನಂತರ ಸುಗಂಧ ದ್ರವ್ಯಗಳನ್ನು ತಯಾರಿಸಲು ಗುಲಾಬಿಯನ್ನು ಬಳಸ್ತಾರೆ. ನಂತರ ನೋಡಿ ಮಕ್ಕಳೇ, ಮಲ್ಲಿಗೆ, ಇದು ಬಳ್ಳಿ, ಇದು ಬೇಸಿಗೆ ಕಾಲದಲ್ಲಿ ದೊರೆಯುತ್ತೆ, ಮಲ್ಲಿಗೆಯನ್ನ ಪೂಜೆಗಾಗಿ ನಂತರ ಔಷಧಿಗಾಗಿ ಬಳಸುತ್ತಾರೆ. ನಂತರ ದಾಸವಾಳ, ಇದು ಗಿಡ, ಇದು ಬೇಸಿಗೆ ಕಾಲದಲ್ಲಿ ಹೂ ಬಿಡುತ್ತೆ, ನಂತರ ಉಪಯೋಗ ಇದು ಸಹ ಪೂಜೆಗಾಗಿ, ನಂತರ ಕೂದಲ ಬೆಳವಣಿಗೆಗಾಗಿ ಈ ಹೂವನ್ನ ಬಳಸ್ತಾರೆ. ನಂತರ ಏನ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ನಿನ್ನ ಊರಿನಲ್ಲಿ ದೊರಕುವ ಹೂಗಳನ್ನು ಸಂಗ್ರಹಿಸು, ಅವುಗಳನ್ನು ಚೆನ್ನಾಗಿ ಗಮನಿಸು, ಅವುಗಳ ಲಕ್ಷಣಗಳನ್ನು ಈ ಕೋಷ್ಟಕದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಊರಿನಲ್ಲಿ ದೊರಕತಕ್ಕಂತಹ ಹೂಗಳ ಹೆಸರುಗಳನ್ನ ಬರೀರಿ ಮಕ್ಕಳೇ. ನೋಡಿ, ಹೂವಿನ ಹೆಸರು, ಬಣ್ಣ, ಆಕಾರ, ದಳಗಳ ಸಂಖ್ಯೆ, ಪರಿಮಳ ಇದೆ ಇಲ್ಲ, ಈ ಲಕ್ಷಣಗಳನ್ನ ಬರೀಬೇಕು. ಹೂವಿನ ಹೆಸರು ದಾಸವಾಳ, ಬಣ್ಣ ಕೆಂಪು, ಆಕಾರ ದೊಡ್ಡದು, ದಳಗಳ ಸಂಖ್ಯೆ 5, ಪರಿಮಳ ಇಲ್ಲ. ನಂತರ ಮಲ್ಲಿಗೆ, ಇದರ ಬಣ್ಣ ಬಿಳಿ, ಇದರ ಆಕಾರ ಚಿಕ್ಕದು, ದಳಗಳ ಸಂಖ್ಯೆ 6, ಪರಿಮಳ ಇದೆ. ಸಂಪಿಗೆ, ಇದರ ಬಣ್ಣ ಕೇಸರಿ, ಆಕಾರ ಚಿಕ್ಕದು, ದಳಗಳ ಸಂಖ್ಯೆ 10, ಪರಿಮಳ ಇದೆ. ಈ ರೀತಿಯಲ್ಲಿ ನೀವು ಸಹ ಬರೆಯಿರಿ ಮಕ್ಕಳೇ. ನಂತರ ಶಿಕ್ಷಕರು ಹೇಳ್ತಾರೆ, ಬನ್ನಿ ಪಕ್ಕದಲ್ಲಿರುವ ಕೈತೋಟಕ್ಕೆ ಹೋಗಿ ವಿವಿಧ ಹೂಗಳ ಪರಿಚಯ ಮಾಡಿಕೊಳ್ಳೋಣ, ಆದರೆ ತೋಟದಲ್ಲಿ ಯಾರೂ ಹೂ ಕೀಳಬಾರದು. ಹೀಗೆ ಹೇಳ್ಬಿಟ್ಟು ಹೂವಿನ ತೋಟಕ್ಕೆ ಶಿಕ್ಷಕರು ಕರೆದುಕೊಂಡು ಹೋಗ್ತಾರೆ. ನೋಡಿ ಮಕ್ಕಳೇ, ಅಲ್ಲಿ ಹೂ ಕೀಳಬಾರದು ಎಂಬ ಫಲಕವೂ ಸಹ ಇರುತ್ತೆ. ನೋಡಿ, ಹಸೀನಾ ಕೇಳ್ತಾಳೆ, ಅಬ್ಬಾ, ಎಷ್ಟೊಂದು ಹೂಗಳು ಅರಳಿವೆ, ತೋಟ ನೋಡಲು ಬಹಳ ಚಂದವಾಗಿದೆ, ಹೂ ಕೀಳಬಾರದು ಎಂಬ ಸೂಚನಾ ಫಲಕವನ್ನು ಹಾಕಿದ್ದಾರೆ. ಶಿಕ್ಷಕರು ಹೇಳ್ತಾರೆ, ಸೂಚನೆಯಂತೆ ನಡೆಯಿರಿ, ನೀವು ಕೂಡ ಹೂಗಿಡಗಳನ್ನು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಬೆಳೆಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಗ ನಾಗರಾಜ ಹೇಳ್ತಾನೆ, ಅಗೋ ಅಲ್ಲಿ ನೋಡಿ, ಆ ಕೊಳದಲ್ಲಿಯೂ ಹೂಗಳಿವೆ. ಶಿಕ್ಷಕರು ಹೇಳ್ತಾರೆ, ಮಕ್ಕಳೇ, ನೀರಿನಲ್ಲಿ ಬೆಳೆಯುವ 3 ಹೂಗಳ ಹೆಸರುಗಳನ್ನು ಹೇಳಿ. ವಾಟರ್ ಐರಿಸ್, ತಾವರೆ, ನೀರಿನ ಹೈಚಿಂತ್, ವಾಟರ್ ಪಾಪಿ. ನಂತರ ನೋಡಿ ಮಕ್ಕಳೇ, ಹಾಡಿನಲ್ಲಿ ಅಂತ ಇದೆ, ಇಟ್ಟರೆ ಪೂಜೆಗಾದೆ, ಕಟ್ಟಿದರೆ ಹಾರವಾದೆ, ಮುಡಿಗಿಟ್ಟರೆ ಅಲಂಕಾರವಾದೆ, ಜೇನಿಗೆ ಆಹಾರವಾದೆ, ರೋಗಕ್ಕೆ ಔಷಧವಾದೆ, ಪರಿಮಳಕ್ಕೆ ಸುಗಂಧ ದ್ರವ್ಯವಾದೆ, ನಾನೆಲ್ಲರಿಗೂ ಉಪಯೋಗಿಯಾದೆ. ಹೀಗೆ ಏನ್ ಹೇಳುತ್ತೆ, ಹೂ ಹೇಳುತ್ತೆ ಮಕ್ಕಳೇ.
ನೋಡಿ ಮಕ್ಕಳೇ, ಇಲ್ಲಿ ಹಾಡಿನಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೂವಾಡಗಿತ್ತಿಯ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ. ಈ ಪದ್ಯವನ್ನ ಎಂವಿ ಸೀತಾರಾಮಯ್ಯರವರು ಬರೆದಿದ್ದಾರೆ. ಈ ಪದ್ಯವನ್ನ ನೀವು ರಾಗವಾಗಿ ಹಾಡಿ ಮಕ್ಕಳೇ. ನಂತರ ನೋಡಿ, ನೀನು ಹೂಗಳನ್ನು ಬಳಸುವೆಯಾ? ನಿನ್ನ ಮನೆಯಲ್ಲಿ ಹೂಗಳನ್ನು ಬಳಸುತ್ತಾರೆಯೇ? ನಿನ್ನ ಮನೆಯಲ್ಲಿ ಬಳಸುವ ಹೂಗಳನ್ನು ಮನೆಯಲ್ಲಿ ಬೆಳೆಸುತ್ತೀರಾ, ಇಲ್ಲವೇ ಕೊಂಡು ತರುವಿರಾ? ಗಿರಿಜಾ ಹೇಳ್ತಾಳೆ, ಶಾಹೀನಳ ತಂದೆ ಹೂವಿನ ಅಂಗಡಿ ಇಟ್ಟಿದ್ದಾರೆ. ವಿಜಯ ಹೇಳ್ತಾನೆ, ಶಾಹೀನ ನಿಮ್ಮ ಅಂಗಡಿಗೆ ಹೂವನ್ನು ಎಲ್ಲಿಂದ ತರುವಿರಿ? ಶಾಹೀನ ಹೇಳ್ತಾಳೆ, ನಮ್ಮ ತಂದೆ ಮಾರುಕಟ್ಟೆಯಲ್ಲಿ ಬಿಡಿ ಹೂವು ತರುವರು, ಮನೆಯಲ್ಲಿ ಎಲ್ಲರೂ ಸೇರಿ ಹೂ ಕಟ್ಟುವೆವು. ಆಗ ಶಿಕ್ಷಕರು ಹೇಳ್ತಾರೆ, ಶಾಹೀನ 1 ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು? ಕಟ್ಟಿದ ಹೂವನ್ನು ಹೇಗೆ ಮಾರುವಿರಿ? ಶಾಹೀನ ಹೇಳ್ತಾಳೆ, ಇಂದು 1 ಕೆಜಿ ಮಲ್ಲಿಗೆ ಹೂವಿನ ಬೆಲೆ 250 ರೂಪಾಯಿ, 1 ಮೊಳಕ್ಕೆ ರು 10 ರಂತೆ ಮಾರುವರು. ನಂತರ ಶಿಕ್ಷಕರು ಹೇಳ್ತಾರೆ, ಮೊಳ, ಮಾರು ಇವುಗಳ ಬಗ್ಗೆ ನಿಮಗೆ ಗೊತ್ತಿದೆಯೇ? ನೀವು ನೋಡಿದ್ರಲ್ವಾ ಮಕ್ಕಳೇ, ಮಾರುಕಟ್ಟೆಯಲ್ಲಿ ಹೂಗಳನ್ನು ಮಾರುಗಳಲ್ಲಿ ಮೊಳಗಳಲ್ಲಿ ಅಳೆದು ಕೊಡ್ತಾರೆ, ಹೌದಲ್ವಾ? ನೋಡಿ, ಈ ಚಿತ್ರಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ, ಇವರು ಅಳೆದಿರೋದು ಮೊಳ, ಇವರು ಅಳೆದಿರೋದು 1 ಮಾರು, ಹೌದಲ್ವಾ? ನೋಡಿ, ಫಾತಿಮಾ ಹೇಳ್ತಾಳೆ, ಗೊತ್ತಿದೆ, 1 ಮಾರಿಗೆ 4 ಮೊಳಗಳು, 1 ಮಾರಿಗೆ 4 ಮೊಳಗಳು. ಆಗ ಶಿಕ್ಷಕರು ಹೇಳ್ತಾರೆ, ನೋಡಿ, ಇವು ಅನೌಪಚಾರಿಕ ಅಳತೆ ಮಾನಗಳು. ಹೂ ಕಟ್ಟುವವರಿಗೆ, ಮಾರುವವರಿಗೆ ಹಾಗೂ ಕೊಳ್ಳುವವರಿಗೆ ಈ ಅಳತೆಗಳನ್ನು ಬಳಸುವುದು ಬಹಳ ಸುಲಭ ಅಂತ ಶಿಕ್ಷಕರು ಹೇಳ್ತಾರೆ. ನಂತರ ನೋಡಿ, ಮಾಡಿ ನೋಡು ಅಂತ ಇದೆ. 1 ಕೆಜಿ ಮಲ್ಲಿಗೆ ಹೂವಿನ ಬೆಲೆ ರು 250, ಆದರೆ 5 ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು? 250 × 5 ಎಷ್ಟಾಯ್ತು ಮಕ್ಕಳೇ? 1250 ರೂಪಾಯಿಗಳು. ನಂತರ 1 ಮೊಳ ಹೂವಿನ ಬೆಲೆ ರು 4, ಆದರೆ 1 ಮಾರಿನ ಬೆಲೆ ಎಷ್ಟು? 1 ಮಾರಿಗೆ 4 ಮೊಳಗಳು, ಹೌದಲ್ವಾ ಮಕ್ಕಳೇ? ನೋಡಿ, ಹೂವಿನ ಬೆಲೆ 4 ರೂಪಾಯಿ, ನಂತರ 1 ಮಾರಿಗೆಷ್ಟು ಮೊಳಗಳು? 4 ಮೊಳಗಳು, ಹೌದಲ್ವಾ? 4×4 = 16. ಹಾಗಾದರೆ 1 ಮಾರಿನ ಬೆಲೆ ಎಷ್ಟು ಮಕ್ಕಳೇ? 16 ರೂಪಾಯಿಗಳು. ನಂತರ, ನಿನ್ನ ಊರಿನ ಮಾರುಕಟ್ಟೆಗೆ ಹೋಗು, ಅಲ್ಲಿ ಮಾರುವ 5 ವಿವಿಧ ಹೂಗಳ ಬೆಲೆಯನ್ನು ತಿಳಿದು ಇಲ್ಲಿ ಬರೆ. ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೀವು ಸಹ ನಿಮ್ಮ ಊರಿನ ಮಾರುಕಟ್ಟೆಗೆ ಹೋಗ್ಬಿಟ್ಟು ಹೂಗಳ ಬೆಲೆಯನ್ನು ಕೇಳಿಬಿಟ್ಟು ಬರೆಯಿರಿ ಮಕ್ಕಳೇ. ನೋಡಿ, ಹೂವಿನ ಹೆಸರು ಉದಾಹರಣೆ ಕೊಟ್ಟಿದ್ದಾರೆ. ಮಲ್ಲಿಗೆ ಅಳತೆ 1 ಮೊಳ, 1 ಮೊಳಕ್ಕೆ ಬೆಲೆ ಎಷ್ಟು? 10 ರೂಪಾಯಿ. ಅದೇ ರೀತಿ ನೋಡಿ, ಕನಕಾಂಬರ ಅಳತೆ 1 ಮಾರು, 1 ಮಾರಿಗೆ ಬೆಲೆ ಎಷ್ಟು? 40 ರೂಪಾಯಿ. ಸೂಜಿ ಮಲ್ಲಿಗೆ 1 ಮಾರಿಗೆ 20 ರೂಪಾಯಿ. ಸೇವಂತಿಗೆ 1 ಮಾರಿಗೆ 50 ರೂಪಾಯಿ. ಗುಲಾಬಿ ಹೂವು 1 ಗುಲಾಬಿಗೆ 10 ರೂಪಾಯಿ. ಚೆಂಡು ಹೂವು 1 ಮಾರಿಗೆ 60 ರೂಪಾಯಿ. ಹೀಗೆ ನೀವು ಸಹ ಬರೆಯಿರಿ ಮಕ್ಕಳೇ. ಏನ್ ಹೇಳ್ತಾರೆ ನೋಡಿ ಮಕ್ಕಳೇ, ನಿಮ್ಮ ಮನೆಯ ಆವರಣದಲ್ಲಿ ಹೂ ಗಿಡಗಳನ್ನು ನೆಡಿ, ಇಲ್ಲವೇ ಕುಂಡಗಳಲ್ಲಿ ಬೆಳೆಸಿ, ಹಾಗೆಯೇ ಹೂಗಳನ್ನು ಉಪಯೋಗಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಗ ವಿಜಯ ಹೇಳ್ತಾನೆ, ಸಾರ್, ಹಸಿನಾಳ ಬಟ್ಟೆ ಮೇಲೆ ಹೂಗಳೋ ಹೂಗಳು. ನೋಡಿ, ಹಸಿನಾಳ ಬಟ್ಟೆ ಮೇಲೆ ಹೂಗಳೋ ಹೂಗಳು ಅಂತ ವಿಜಯ ಹೇಳ್ತಾನೆ. ಶಿಕ್ಷಕರು ಹೇಳ್ತಾರೆ, ಹೂವಿನ ಚಿತ್ರಗಳನ್ನು ಹಲವು ಕಡೆ ಕಾಣುವಿರಿ, ಹೂಗಳು ಚಿತ್ರಕಲೆಗೆ ಸ್ಫೂರ್ತಿ ನೀಡುತ್ತವೆ ಅಂತ ಹೇಳ್ತಾರೆ. ನೋಡಿ, ನಿನ್ನ ಸುತ್ತಲೂ ಇರುವ ವಸ್ತುಗಳನ್ನು ಗಮನಿಸು, ಹೂಗಳ ಚಿತ್ರವನ್ನು ಯಾವ ಯಾವ ವಸ್ತುಗಳ ಮೇಲೆ ಕಾಣುವೆ ಅಂತ ಕೇಳ್ತಾ ಇದ್ದಾರೆ. ನೀವು ಸಹ ನಿಮ್ಮ ಮನೆಯಲ್ಲಿ ನೋಡ್ಬೋದು ಮಕ್ಕಳೇ, ಯಾವ್ಯಾವ ವಸ್ತುಗಳ ಮೇಲೆ ಹೂಗಳ ಚಿತ್ರ ಇದೆ ಅಂತಂದು. ನಂತರ ನೋಡಿ, ಮಾಡಿ ನೋಡು ಅಂತ ಕೊಟ್ಟಿದ್ದಾರೆ. ಹೂಗಳನ್ನು ಸಂಗ್ರಹಿಸು, ದಳಗಳನ್ನು ಸರಿಯಾಗಿ ಒಣಗಿಸು, ಅವುಗಳಿಂದ ಶುಭಾಶಯ ಪತ್ರಗಳನ್ನು ಮಾಡಿ ಗೆಳೆಯರಿಗೆ ನೆರೆಹೊರೆಯವರಿಗೆ ಕೊಡು ಅಂತ ಹೇಳಿದ್ದಾರೆ. ನೀವು ಸಹ ಮಾಡಿ ಮಕ್ಕಳೇ. ಬಣ್ಣದ ಕಾಗದಗಳಿಂದ ವಿವಿಧ ರೀತಿಯ ಹೂಗಳನ್ನು ಮಾಡುವುದನ್ನು ಕಲಿತುಕೋ. ನಂತರ, ಹಾಳೆಗಳ ಮೇಲೆ ಸಣ್ಣ ಮಡಿಕೆ ಕುಡಿಕೆಗಳ ಮೇಲೆ ಹೂವಿನ ಚಿತ್ರಗಳನ್ನು ಬಿಡಿಸು, ಅದಕ್ಕೆ ಬಣ್ಣ ಹಾಕು ಅಂತ ಕೊಟ್ಟಿದ್ದಾರೆ. ನೀವು ಸಹ ಈ ಎಲ್ಲ ಚಟುವಟಿಕೆಗಳನ್ನು ಮಾಡಿ ಮಕ್ಕಳೇ.
ನಂತರ ನೋಡಿ ನಿಮಗಿದು ಗೊತ್ತೇ ಅಂತ ಕೊಟ್ಟಿದ್ದಾರೆ. ರಫ್ಲೇಸಿಯಾ ಎಂಬ ಸಸ್ಯದ ಹೂ ಅತ್ಯಂತ ದೊಡ್ಡದು. ಈ ಹೂ 1 ಮೀಟರ್ ಸುತ್ತಳತೆ ಮತ್ತು 7 ಕೆಜಿ ತೂಕ ಇರುತ್ತದೆ. ಆದರೆ ಇದರ ಬೀಜ ಮಾತ್ರ ಗಸಗಸೆ ಕಾಳಿನಂತಿದೆ. ಈ ಹೂವು ಅತ್ಯಂತ ಕೆಟ್ಟ ವಾಸನೆ ಬೀರುತ್ತದೆ. ನೋಡಿ ಮಕ್ಕಳೇ, ರಫ್ಲೇಸಿಯಾ ಎಂಬ ಸಸ್ಯದ ಗಿಡದ ಹೂವು 1 ಮೀಟರ್ ಸುತ್ತಳತೆ ಹೊಂದಿದ್ದು 7 ಕೆಜಿಯಷ್ಟು ತೂಕವನ್ನು ಹೊಂದಿರುತ್ತಂತೆ. ಆದರೆ ಇದರ ಬೀಜ ಮಾತ್ರ ಗಸಗಸೆ ಕಾಳಿನಷ್ಟು ಚಿಕ್ಕದಾಗಿರುತ್ತಂತೆ. ಈ ಹೂವು ಕೆಟ್ಟ ವಾಸನೆಯನ್ನ ಬೀರುತ್ತಂತೆ. ನಂತರ ಭಾರತದಲ್ಲಿನ ಉಲ್ಫಿಯಾ ಎಂಬ ಜಲಸಸ್ಯದ ಹೂವು ಅತ್ಯಂತ ಚಿಕ್ಕ ಹೂ. ಒಂದು ಸೂಜಿಯ ತುದಿಯ ಮೇಲೆ ಹಲವಾರು ಉಲ್ಫಿಯಾ ಹೂಗಳನ್ನು ಇಡಬಹುದು. ನೋಡಿ ಮಕ್ಕಳೇ, ಭಾರತದಲ್ಲಿ ಉಲ್ಫಿಯಾ ಎಂಬ ಜಲಸಸ್ಯದ ಹೂವು ತುಂಬಾ ಚಿಕ್ಕ ಹೂವಂತೆ. ಇದು ಒಂದು ಸೂಜಿಯ ತುದಿ ಮೇಲೆ ಹಲವಾರು ಉಲ್ಫಿಯಾ ಹೂಗಳನ್ನು ಇಡಬಹುದು. ಅಂದ್ರೆ ಅದೆಷ್ಟು ಚಿಕ್ಕ ಚಿಕ್ಕದಾಗಿರುತ್ತೆ ಅಂತ ನೀವು ಊಹೆ ಮಾಡಿ ಮಕ್ಕಳೇ. ನೋಡಿ, ಪ್ರಪಂಚದ 15 ಅತಿ ಸುಂದರ ಹೂಗಳಲ್ಲಿ ಲಂಟಾನಾ ಹೂ ಒಂದು. ನೋಡಿ ಮಕ್ಕಳೇ, ಪ್ರಪಂಚದ 15 ಅತಿ ಸುಂದರ ಹೂಗಳಲ್ಲಿ ಲಂಟಾನಾ ಹೂ ಅಂದ್ರೆ ಬೇಲಿ ಗಿಡದ ಹೂ ಸಹ ಒಂದಂತೆ. ನೋಡಿ, ಗುಲಾಬಿ ಹೂವಿನಿಂದ ಸುಗಂಧ ದ್ರವ್ಯವನ್ನಷ್ಟೇ ಅಲ್ಲದೆ ರುಚಿಕರವಾದ, ಆರೋಗ್ಯಕರವಾದ, ಒಳ್ಳೆಯದಾದ ಗುಲ್ಕನ್ ಎಂಬ ಸಿಹಿಯನ್ನು ತಯಾರಿಸುತ್ತಾರೆ. ನಿಮಗೆಲ್ಲ ಗೊತ್ತಿದೆ ಅಲ್ವಾ? ನಂತರ ಹೂವಿನ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ. ಒಂದು ವರದಿಯ ಪ್ರಕಾರ ದೇಶದ ಸುಮಾರು 75% ಹೂಗಳು ಉತ್ಪಾದನೆಯಾಗುವುದೇ ಇಲ್ಲಿ. ನೋಡಿ ಮಕ್ಕಳೇ, ಹೂವಿನ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ಅಂತೆ, ಮೊದಲ ಸ್ಥಾನದಲ್ಲಿದೆ ಅಂತೆ. ನಂತರ ವರದಿಯ ಪ್ರಕಾರ ದೇಶದಲ್ಲಿ ಸುಮಾರು 75% ಹೂಗಳು ಉತ್ಪಾದನೆಯಾಗುವುದು ನಮ್ಮ ಕರ್ನಾಟಕದಲ್ಲಿ ಅಂತೆ ಮಕ್ಕಳೇ. ನಂತರ ನೋಡಿ, ನಮ್ಮ ದೇಶದ ಹೂಗಳನ್ನು ವಿದೇಶಗಳಿಗೂ ಕಳಿಸುತ್ತಾರೆ. ನೋಡಿ, ನಮ್ಮ ದೇಶದ ಹೂಗಳನ್ನು ವಿದೇಶಗಳಿಗೂ ಸಹ ಕಳಿಸ್ತಾರಂತೆ. ಹಾಗಾದರೆ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ.